ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಭಟ್. ಅದೊಂದು ವಿಶೇಷ ಕಾಣಿಕೆ, ಭಕ್ತರೊಬ್ಬ ನೀಡಿದ ಆ ಕಾಣಿಕೆ ಇವತ್ತು ಇಡೀ ದೇಶದ ತುಂಬಾ ಸುದ್ದಿ ಮಾಡ್ತಾ ಇದೆ. ಇಷ್ಟಕ್ಕೂ ಆ ಭಕ್ತ ಕಾಣಿಕೆ ಕೊಟ್ಟಿರೋದು ಯಾರಿಗೆ ಗೊತ್ತಾ? ಅಯೋಧ್ಯೆಯಲ್ಲಿ ಜನವರಿ 22ರಂದು ಪ್ರತಿಷ್ಠಾಪನೆ ಆಗ್ತಾ ಇರುವ ಶ್ರೀರಾಮನಿಗೆ. ಹೌದು, ಆತನೊಬ್ಬ ರಾಮ ಭಕ್ತ. ತನ್ನ ನೆಚ್ಚಿನ ದೇವರಿಗೆ ಸುಮಾರು 5.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಗರಬತ್ತಿಯೊಂದನ್ನ ತಯಾರಿಸಿ ಕಾಣಿಕೆಯಾಗಿ ನೀಡಿದ್ದಾನೆ. ಆ ಭಕ್ತನ ಹಿನ್ನೆಲೆ ಏನು? ಸುಮಾರು 45 ದಿನಗಳ ಕಾಲ ಉರಿದು ಪರಿಮಳ ಸೂಸುವ ಅಗರಬತ್ತಿ ತಯಾರಾಗಿದ್ದಾದ್ರೂ ಹೇಗೆ ಅನ್ನೋದರ ಮಾಹಿತಿ ಇಲ್ಲಿದೆ ನೋಡಿ. ಅಯೋಧ್ಯೆಯ ರಾಮ ಮಂದಿರ ಸುಮಾರು 500 ವರ್ಷಗಳ ಹೋರಾಟದ ಫಲವಾಗಿ ಉದ್ಘಾಟನೆ ಆಗ್ತಾ ಇದೆ. ಅದೆಷ್ಟು ಕರ ಸೇವಕರು, ಹಿಂದೂ ಪರ ಸಂಘಟಕರ ರಾಮ ಮಂದಿರ ನಿರ್ಮಾಣಕ್ಕಾಗಿ ನಿದ್ದೆ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಅಂತೂ ಇಂತೂ ಗಳಿಗೆ ಕೂಡು ಬಂತು. ವಿಶಾಲವಾದ ಜಾಗದಲ್ಲಿ ಭವ್ಯವಾದ ದೇಗುಲ ತಲೆ ಎತ್ತಿದೆ. ರಾಮ ದೇಗುಲದ ನಿರ್ಮಾಣಕ್ಕಾಗಿ ಭಕ್ತರೇ ಹಣ ಸಂಗ್ರಹಿಸಿಕೊಟ್ಟಿದ್ದು ಆಗಿದೆ. ಶಂಕುಸ್ಥಾಪನೆಯಿಂದ ಹಿಡಿದು ಇವತ್ತಿನ ಉದ್ಘಾಟನೆ ತನಕ ಭಕ್ತರ ಕಾಣಿಕೆ ಅಪಾರ. ಒಬ್ಬೊಬ್ಬರದು ಒಂದೊಂದು ರೀತಿಯ ಸೇವೆ. ಅದೇ ರೀತಿ ವಡೋದರದ ಭಕ್ತರೊಬ್ಬರು ಅಗರಬತ್ತಿಯನ್ನ ಕಾಣಿಕೆಯಾಗಿ ನೀಡಿದ್ದಾರೆ. ಹೌದು, ಆ ಭಕ್ತನ ಹೆಸರು ವಿಹಾಬಾಯಿ ಭರ್ವಾಡ್. ವೃತ್ತಿಯಲ್ಲಿ ಕೃಷಿಕ ಮತ್ತು ಜಾನುವಾರು ಸಾಕಾಣಿಕೆದಾರ. ವಡೋದರದ ತರ್ಸಾಲಿ ಮೂಲದವನು. ಭಗವಾನ್ ಶ್ರೀರಾಮ ಎಂದ್ರೆ ಸಾಕು, ಭಕ್ತಿ ಪರವಶನಾಗ್ಬಿಡ್ತಿದ್ದ. ಹೀಗಾಗಿ ಅಯೋಧ್ಯೆಯ ಶ್ರೀರಾಮನಿಗಾಗಿ ಏನಾದ್ರೂ ವಿಶೇಷ ಕಾಣಿಕೆಯನ್ನ ಕೊಡಬೇಕು ಅಂತ ತೀರ್ಮಾನಿಸಿದ್ದ. ತನ್ನ ನೆಚ್ಚಿನ ಭಗವಂತನಿಗೆ ಏನು ಕೊಟ್ಟರು ಕಡಿಮೆ ಅನ್ನೋದು ಪ್ರತಿಯೊಬ್ಬ ಭಕ್ತರಿಗೂ ಗೊತ್ತು. ಆದ್ರೂ ಏನಾದ್ರೂ ಕೊಡಬೇಕು ಅಂತ ಮನಸ್ಸು ಮಾಡಿದವನಿಗೆ ಹೊಳೆದಿದ್ದು ವಿಭಿನ್ನ ರೀತಿಯ ಅಗರಬತ್ತಿ ಐಡಿಯಾ. ಹೌದು, ಇನ್ನೇನು ಕೆಲ ದಿನಗಳಷ್ಟೇ ಬಾಕಿ ಇದೆ. ರಾಮ ಮಂದಿರ ನಿರ್ಮಾಣ ಕಾರ್ಯ ಮುಗಿಯುವ ಹಂತದಲ್ಲಿದೆ. ಕೊನೆ ಕ್ಷಣದ ಕುಸುರಿ ಕೆಲಸಗಳು ನಡೀತಾ ಇವೆ. ಶ್ರೀರಾಮ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಗಾಗಿ ಜನವರಿ 21ರಿಂದ 24ರವರೆಗೆ ಮುಹೂರ್ತ ನಿಗದಿ ಮಾಡಲಾಗಿದೆ. ಈ ಶುಭ ಸಂದರ್ಭದಲ್ಲಿ ಧೂಪ ದ್ರವ್ಯಗಳನ್ನ ಬಳಸಲಾಗುತ್ತೆ. ಇದೇ ವೇಳೆ ರಾಮ ಭಕ್ತ ನೀಡಿರುವ ವಿಶೇಷ ಅಗರಬತ್ತಿಯನ್ನ ಕೂಡ ಉರಿಸಲಾಗುತ್ತೆ. ಅಂದಹಾಗೆ ಅದು ಒಂದೆರಡು ದಿನ ಉರಿಯುವ ಅಗರಬತ್ತಿಲ್ಲ, ಬರೋಬ್ಬರಿ 45 ದಿನಗಳ ಕಾಲ ಉರಿದು ಸುಗಂಧ ದ್ರವ್ಯವನ್ನ ಸೂಸುತ್ತದೆಯಂತೆ. ನೂರಾ 108 ಅಡಿ ಉದ್ದದ ಈ ಧೂಪ ದ್ರವ್ಯವನ್ನ ಅಯೋಧ್ಯೆಗೆ ಸಾಗಿಸಲು ಸುಮಾರು 4.5 ಲಕ್ಷ ರೂಪಾಯಿ ವೆಚ್ಚವಾಗಲಿದೆಯಂತೆ. ವಡೋದರದ ತಾರ್ಸಾಲಿಯಲ್ಲಿರುವ ವಿಹಾಬಾಯಿಯವರ ಮನೆಯ ಸಮೀಪ ತೆರೆದ ಮೈದಾನದಲ್ಲಿ ನಿರ್ಮಿಸ್ತಾ ಇರುವ ಬೃಹತ್ ಧೂಪ ದ್ರವ್ಯವನ್ನ ಸಿದ್ಧಪಡಿಸಿದ ನಂತರ ನವಲಕಿ ಮೈದಾನಕ್ಕೆ ಕೊಂಡೊಯ್ಯಲಾಗುತ್ತೆ. ಅಂದಹಾಗೆ ವಡೋದರದಿಂದ ಅಯೋಧ್ಯೆಗೆ ಸುಮಾರು 1800 ಕಿಲೋಮೀಟರ್ ದೂರವಿದೆ. ಅಗರಬತ್ತಿಗಳ ಸಾಗಣೆಗೆ ವಿಶೇಷ ಟ್ರೈನ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇದನ್ನ ಒಮ್ಮೆ ಬೆಳಗಿಸಿದ್ರೆ 45 ದಿನಗಳ ಕಾಲ ನಿರಂತರವಾಗಿ ಸುಗಂಧವನ್ನ ಸೂಸುತ್ತೆ. ಇನ್ನು ಈ ಅಗರಬತ್ತಿಯನ್ನ ತಯಾರಿಸಲು ಬಳಸಿರುವ ವಸ್ತುಗಳು ಮತ್ತು ಪ್ರಮಾಣವೆಷ್ಟು ಅಂದ್ರೆ ನೀವು ಶಾಕ್ ಆಗ್ತೀರಾ. ವಿಶೇಷವಾಗಿ 91 ಕೆಜಿ ಹಸುವಿನ ತುಪ್ಪ, 376 ಕೆಜಿ ಗುಗ್ಗಿಲ್, 280 ಕೆಜಿ ಬಾರ್ಲಿ, 280 ಕೆಜಿ ಎಳ್ಳು, 376 ಕೆಜಿ ಒಣಕೊಬ್ಬರಿ ಪುಡಿ, 425 ಕೆಜಿ ಯಜ್ಞ ಸಾಮಗ್ರಿಯನ್ನ ಬಳಸಲಾಗಿದೆ. ಈ ಅಗರಬತ್ತಿ ಒಟ್ಟು 3400 ಕೆಜಿ ತೂಕ ಇದೆ. ತಯಾರಿಕೆಗೆ ಏನಿಲ್ಲವೆಂದರೂ 3428 ಕೆಜಿ ಕಚ್ಚಾ ವಸ್ತುಗಳನ್ನ ಬಳಕೆ ಮಾಡಲಾಗಿದೆ. ಅಗರಬತ್ತಿಯನ್ನ ಬಿಸಿಲು ಮತ್ತು ಬಿಸಿ ವಾತಾವರಣವಿರಲೆಂದು ಹೊರಾಂಗಣದಲ್ಲಿ ತಯಾರಿಸಲಾಗುತ್ತೆ. ಆದ್ರೆ ಇಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಮುಂದಿನ ಕಾಮಗಾರಿಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಇದಲ್ಲದೆ ಇದುವರೆಗೆ ಮಾಡಿದ ಅಗರಬತ್ತಿಗಳನ್ನ ಪ್ಲಾಸ್ಟಿಕ್ ಕವರ್ ನಿಂದ ಸುತ್ತುವ ಮೂಲಕ ಮಳೆಯಿಂದ ರಕ್ಷಿಸಲಾಗಿದೆ. ಮಳೆ ಕಡಿಮೆಯಾದ ತಕ್ಷಣ ಉಳಿದ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುತ್ತೆ. 108 ಅಡಿ ಉದ್ದ ಮತ್ತು 3.5 ಅಡಿ ಅಗಲದ ಸಂಪೂರ್ಣ ಧೂಪ ದ್ರವ್ಯವು ಡಿಸೆಂಬರ್ ಅಂತ್ಯದ ವೇಳೆಗೆ ಸಿದ್ಧವಾಗಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ರಾಮ ಭಕ್ತನ ಅಗರಬತ್ತಿ ಕಾಣಿಕೆ ಹಿಂದಿರೋ ಮಾಹಿತಿ. ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.